ಹೇಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಕರ್ನಾಟಕದ ಜನ ಅದೇನು ಪಾಪ ಮಾಡಿದ್ದವರು ಗೊತ್ತಿಲ್ಲ ಅನ್ಸ್ಬಿಡ್ತು. ನಮ್ಮ ಸರಿ ಕೈಗೆ ಬಂದಂತ ತುತ್ತು ತುಂಬಾ ಸರಿ ಬಾಯಿಗೆ ಬರ್ತಾನೆ ಇಲ್ಲ. ಅಂತಹ ಸ್ಥಿತಿ ಈಗ ಕೂಡ ನಿರ್ಮಾಣ ಆಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಬಿಜೆಪಿ, ಕೇಂದ್ರದಲ್ಲೂ ಕೂಡ ಬಿಜೆಪಿ, ಇನ್ನೇನು ಎಲ್ಲ ಸ್ವರ್ಗ ಅಲ್ವಾ ಅಂತ ಅನ್ಕೋತಿರ್ಬೇಕಾದ್ರೆ ನಮ್ಮ ರಾಜ್ಯ ನಾಯಕರ ಸೋಮಾರಿತನದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದಂತೂ ಸತ್ಯ. ನೆರೆ ಬರ ಪರಿಹಾರಕ್ಕೆ ಕೊಕ್ಕೆ ಬಿತ್ತು. ಈಗ 5,000 ಉದ್ಯೋಗ ಸೃಷ್ಟಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕತ್ತರಿ ಬೀಳ್ತಾರೆ. ರಾಜ್ಯದಲ್ಲಿ ನೆರೆ ಬಂದು ಊರಿಗೆ ಊರೇ ಮುಳುಗಿ ಹೋಯಿತು. ಆಗ ರಾಜ್ಯ ಸರ್ಕಾರ 40-50 ಸಾವಿರ ಕೋಟಿ ನಷ್ಟದ ಅಂದಾಜು ಮಾಡಿತು. ಕೊನೆಗೆ 30,000 ಕೋಟಿ ನಷ್ಟ ಆಗಿದ್ದು ಪರಿಹಾರ ಘೋಷಿಸಿ ಅಂತ ಮನವಿ ಮಾಡಿತು. ಆದ್ರೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದ್ದು 1-2 ಸಾವಿರ ಕೋಟಿ ಪರಿಹಾರ ಅಷ್ಟೇ. ಇದನ್ನ ಸಾರ್ವಜನಿಕವಾಗಿ ಪ್ರಧಾನಿಗಳ ಮುಂದೆಯೇ ಯಡಿಯೂರಪ್ಪ ಪ್ರಸ್ತಾಪಿಸಿದ್ರು. ಅತಿವೃಷ್ಟಿಯಿಂದ ಸುಮಾರು 600-700 ಗ್ರಾಮಗಳು ಜಲಾವೃತ ಆಯಿತು. ಸುಮಾರು 30,000 ಕೋಟಿಗೂ ಹೆಚ್ಚು ಲಾಸ್ ಆಗಿರುವಂತಹದ್ದು ಪ್ರಧಾನಿ ಗಮನಕ್ಕೆ ನಾನು ತಂದಿದ್ದೇನೆ. ಪ್ರಧಾನಿಯವರು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು. ಯಡಿಯೂರಪ್ಪ ಗಟ್ಟಿ ಧ್ವನಿಯಲ್ಲಿ ಕೇಳಿದಾಗ ಮತ್ತೆ ಕೇಂದ್ರ ಸರ್ಕಾರದಿಂದ ಪುಡಿಗಾಸು ಪರಿಹಾರ ಸಿಕ್ಕಿದ್ದು ಬಿಟ್ರೆ ಉಳಿದಿದ್ದು ನಗಣ್ಯ. ಈಗ ಮತ್ತೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಅದು 5 ದಿನದ ಹಿಂದೆ ನಮ್ಮ ರಾಜ್ಯದವರೇ ಆದ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದ ಹಲವು ರೈಲು ಯೋಜನೆಗಳು. ನಿರ್ಮಲಾ ಮೇಡಮ್ ಮಾತು ಕೇಳಿ ಕರ್ನಾಟಕದ ಜನ, ಬೆಂಗಳೂರಿನ ಜನ ಹಿರಿಹಿರಿ ಹಿಗ್ಗಿದ್ರು. ಆದ್ರೆ ಅದೇ ನಿರ್ಮಲಾ ಮೇಡಮ್ ಇಲಾಖೆ ಪಿಂಕ್ ಬುಕ್ ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ರಾಜ್ಯಕ್ಕೆ ಅನ್ಯಾಯ 1, ನೆರೆ ಪರಿಹಾರ ಕೇಳಿದ್ದು 30,000 ಕೋಟಿ, ರಾಜ್ಯಕ್ಕೆ ಸಿಕ್ಕಿದ್ದು ಬರೀ 2,800 ಕೋಟಿ ಪರಿಹಾರ. ರಾಜ್ಯಕ್ಕೆ ಅನ್ಯಾಯ 2, ಕೇಂದ್ರ ಬಜೆಟ್ ನಲ್ಲಿ ರಾಜ್ಯದ ಪಾಲು 4.71%, ರಾಜ್ಯಕ್ಕೆ ಕೊಟ್ಟಿದ್ದು 3.65%, ಅಂದ್ರೆ 1,100 ಕೋಟಿ ಕೊಕ್ಕೆ. ರಾಜ್ಯಕ್ಕೆ ಅನ್ಯಾಯ 3, ಸಬರ್ಬನ್ ಯೋಜನೆಗೆ ಘೋಷಿಸಿದ್ದು 18,618 ಕೋಟಿ, ಸಬರ್ಬನ್ ಯೋಜನೆಗೆ ಸಿಕ್ಕಿದ್ದು ಈಗ ಬರೀ 1 ಕೋಟಿ. ರಾಜ್ಯಕ್ಕೆ ಅನ್ಯಾಯ 4, ಕೋಲಾರ ರೈಲ್ವೆ ಕೋಚ್ ಫ್ಯಾಕ್ಟರಿ ಯೋಜನೆ ಇಲ್ಲ, ಕೋಚ್ ಫ್ಯಾಕ್ಟರಿ ಬದಲು ವರ್ಕ್ಶಾಪ್ ಯೋಜನೆ. ಸಬರ್ಬನ್ ಯೋಜನೆ ಸಿದ್ಧವಾಗಿದ್ದು 2012ರಲ್ಲಿ, ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಿದ ಮೇಲೆ 2018-19 ಕೇವಲ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿತ್ತು. 2019-20 10 ಕೋಟಿ ಹಣ ರಿಲೀಸ್ ಮಾಡಿದ್ದು. ಈ ವರ್ಷದ ಸಾಲಿನಲ್ಲಿ ಬರೀ 1 ಕೋಟಿ ಹಣ ರಿಲೀಸ್ ಆಗಿದೆ. ಆದ್ರೆ ಒಪ್ಪಂದದ ಪ್ರಕಾರ ಮೊದಲ ಕಂತು 20%, ಎರಡನೇ ಕಂತಲ್ಲಿ 20%, 3 ಮತ್ತು ಕೊನೆಯ ಕಂತಾಗಿ 60% ಹಣ ಬೆಂಗಳೂರು ಸಬರ್ಬನ್ಗೆ ರಿಲೀಸ್ ಆಗಬೇಕಿತ್ತು. ಇನ್ನು ಕೋಲಾರದಲ್ಲಿ ದೇಶದ 2ನೇ ಅತಿದೊಡ್ಡ ರೈಲ್ವೆ ಕೋಚ್ ಫ್ಯಾಕ್ಟರಿಗೆ ಹಸಿರು ನಿಶಾನೆ ಸಿಕ್ಕಿತ್ತು. ಇದಕ್ಕಾಗಿ 1460 ಕೋಟಿ ಯೋಜನೆ ಸಿದ್ಧವಾಗಿತ್ತು. ಆದ್ರೆ ಈಗ ಸಿಕ್ಕಿದ್ದು ಬರೀ 495 ಕೋಟಿ ಯೋಜನೆ. ಇದರಿಂದ ಕರ್ನಾಟಕದಲ್ಲಿ 5,000 ಉದ್ಯೋಗ ಸೃಷ್ಟಿಯಾಗಬೇಕಿದ್ದ ಜಾಗದಲ್ಲಿ ಈಗ ಬರೀ 2,000 ಉದ್ಯೋಗ ಸೃಷ್ಟಿಯಾಗ್ತಿದೆ. 3,000 ಉದ್ಯೋಗಕ್ಕೆ ಕತ್ತರಿ ಬೀಳಲಿದೆ. ಸಂಸದ ಮುನಿಸ್ವಾಮಿ ಮಾತ್ರ ಅನ್ಯಾಯ ಆಗಲು ಬಿಡಲ್ಲ ಅಂತಿದ್ದಾರೆ. ರೈಲ್ವೆ ವರ್ಕ್ಶಾಪ್ ಅಲ್ಲಿ ಅಷ್ಟೇ ಜನ ಕೆಲಸ ಕೊಡ್ತೀರಿ ಅಂತ ಹೇಳಿದಾಗ ನಾವು ಒಪ್ಕೊಳ್ಳೇಬೇಕು. ಅದು ಬಿಟ್ಟು ಸುಮ್ನೆ ಬುಕ್ ಅಲ್ಲೇ ಉಳ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಹಣ ಕೇಳೋ ಧೈರ್ಯ ಯಡಿಯೂರಪ್ಪರಿಗಿಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ರೆ ರಾಜ್ಯವನ್ನ ದಿವಾಳಿ ಮಾಡಿದವರು ಕುಮಾರಸ್ವಾಮಿ, ಸಿದ್ದರಾಮಯ್ಯ ಅಂತ ರಾಜಕೀಯ ಆಟ ಶುರು ಮಾಡಿದ್ದಾರೆ. ಒಂದು, ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ತೆರಿಗೆ ಬರಲಿಲ್ಲ, ಇದು ನರೇಗಾ ದುಡ್ಡು ಕೂಡ ಬರಲಿಲ್ಲ, ಹಾಗಾಗಿ ಹಣಕಾಸಿನ ಮುಗ್ಗಟ್ಟು ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ಯಡಿಯೂರಪ್ಪ ದಿ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಹ್ಯಾವರ್ ಹ್ಯಾಡ್. ಆರ್ಥಿಕ ಪರಿಸ್ಥಿತಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಇಡೀ ರಾಜ್ಯ ಸರ್ಕಾರದಿದ್ದಂಥ ಆರ್ಥಿಕ ಪರಿಸ್ಥಿತಿ ದಿವಾಳಿತನ ಮಾಡಿ ಹೋಗ್ಬಿಟ್ಟಿದ್ದಾರೆ. 25 ಬಿಜೆಪಿ ಸಂಸದರನ್ನ ರಾಜ್ಯದ ಜನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 4 ಕೇಂದ್ರ ಸಚಿವರಿದ್ದಾರೆ, ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ, ಸುರೇಶ್ ಅಂಗಡಿ ರೈಲ್ವೆ ರಾಜ್ಯ ಸಚಿವರು. ಆದರೂ ರಾಜ್ಯಕ್ಕೆ ಅನ್ಯಾಯ ಆಗ್ತಿರೋದು ನಿಜಕ್ಕೂ ರಾಜ್ಯ ನಾಯಕರ ಪಾಲಿಗೆ ನಾಚಿಕೆಗೇಡಿನ ಸಂಗತಿ.